ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯಾಸ್ ಇನ್ನು ಹಳೆ ಮೈಸೂರು ಭಾಗ ತುಮಕೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಇಪ್ಪತ್ತೆಂಟು ಬಿಟ್ರೆ ಬೆಳಗಾವಿ ಹದಿನೆಂಟು ಮೈಸೂರು ತುಮಕೂರು ಹನ್ನೊಂದು ಕ್ಷೇತ್ರ ಎಮ್ ಎಲ್ ಎತ್ತಾರೆ ಈಗ ತುಮಕೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನ್ ಕತೆ ಅಂತ ನೋಡೋದಾದ್ರೆ ಇಲ್ಲಿ ಗುಬ್ಬಿ ಕ್ಷೇತ್ರ ಬಿಟ್ಟು ಇನ್ನತ್ತು ಸೋಲು ಗೆಲುವು ಆಚೆ ಈಚೆ ಚೇಂಜ್ ಆಗಿಬಿಡುತ್ತೆ ಫೋರ್ ಇಂದ ಗುಬ್ಬಿ ಕ್ಷೇತ್ರದ ಎಂ ಎಲ್ ಎ ಶ್ರೀನಿವಾಸ ಮಾತ್ರ ಸೋತಿಲ್ಲ ಅವ್ರನ್ನ ಬಿಟ್ರೆ ಜಯಚಂದ್ರ ಆದಿಯಾಗಿ ಮಧುಗಿರಿ ರಾಜಣ್ಣ ಪರಮೇಶ್ವರ್ ಎಲ್ಲರೂ ಜನ ಮಗ್ಚಾಕ್ಬಿಟ್ಟವ್ರೆ ಸೋಲು ಗೆಲುವು ರುಚಿ ತೋರ್ಸೋರೆ ಗುಬ್ಬಿ ಕ್ಷೇತ್ರ ಬಿಟ್ಟು ಹೇಗೆ ನಾನು ಮೊದಲು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಇಂದ ಮಾಜಿ ಶಾಸಕ ಕಿರಣ್ ಕುಮಾರ್ ಬಿಜೆಪಿಯಿಂದ ಸಚಿವ ಮಾಧುಸ್ವಾಮಿ ಜೆಡಿಎಸ್ ಇಂದ ಮಾಜಿ ಶಾಸಕ ಸುರೇಶ್ ಬಾಬು ಮೂವರ ನಡುವಿನ ವರ್ಸಸ್ ಫೈಟ್ ಕಾಗಿ ಫೈಟ್ ಮಾಡ್ತಿದ್ರು ಸುರೇಶ್ ಕುಮಾರ್ ಮಾಧು ಸಾರಿ ಕಿರಣ್ ಕುಮಾರ್ ಮಾಧುಸ್ವಾಮಿ ಸ್ವಾಮಿ ಅವರು ಅದಕ್ಕೆ ಸವಾಸ ಬೇಡ ಅಂತ ಡಿ ಕೆ ಶಿವಕುಮಾರ್ ಐಜಾಕ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಇವರು ಹೋಗ್ಬಿಟ್ರು ಈಗ ಇದು ತ್ರಿಕೋನ ಸ್ಪರ್ಧೆ ಕಡೆ ತಿರುಗ್ತಾ ಇದೆ ಕ್ಷೇತ್ರ ಸುರೇಶ್ ಬಾಬು ಗೆದ್ರೆ ಮಿನಿಸ್ಟರ್ ಆಗ್ತಾರೆ ಅಂತ ಬೇರೆ ಕುಮಾರಸ್ವಾಮಿ ಹೇಳುವ ಏನು ಮಾಧುಸ್ವಾಮಿಗೆ ಏನ್ ಟೆನ್ಷನ್ ಅಂತ ಒಂದಿತ್ತು ಬಟ್ ಇವರು ಲಿಂಗಾಯತ ಸಮುದಾಯ ಸೇರ್ದಾರ ಇಬ್ಬರು ಕಿರಣ್ ಕುಮಾರ್ ಮಾಧುಸ್ವಾಮಿ ಮಾಧುಸ್ವಾಮಿ ಸುರೇಶ್ ಬಾಬು ಕುರುಬ ಸಮುದಾಯಕ್ಕೆ ಸೇರಿದವರು ಹೆಂಗಿದು ರಿಸಲ್ಟ್ ಏನ್ ಕತೆನೋ ವ್ಯತ್ಯಾಸಗಳೆಲ್ಲ ಲೆಕ್ಕಾಚಾರಗಳಾಗ್ತದೆ ಮಾಧುಸ್ವಾಮಿ ಕಿರಣ್ ಕುಮಾರ್ ಬಿಜೆಪಿ ಕಡೆ ಇದ್ರೂ ಸಹ ಅದು ಸುರೇಶ್ ಬಾಬು ಕಡೆಗೆ ಒಂದು ರೀತಿ ತಕ್ಟೆ ತುಗ್ತಾ ಇತ್ತು ಬಟ್ ಈಗ ತ್ರಿಕೋನ ಸ್ಪರ್ಧೆಗೆ ಕ್ಷೇತ್ರ ತಿರ್ತಾ ಇದೆ ಕಿರಣ್ ಕುಮಾರ್ ಓಟ್ ಬ್ಯಾಂಕು ಈ ಉಳಿಯಾರ್ ಈ ಭಾಗದಲ್ಲಿ ಏನು ಹಳೆಯವರು ಕಳ್ಳಂಬೆಳ್ಳ ಎಕ್ಸ್ ಎಮ್ ಎಲ್ ಎ ಕಿರಣ್ ಕುಮಾರ್ ಕಿರಣ್ ಕುಮಾರ್ ಈ ಉಳಿಯಾರ್ ಈ ಭಾಗ ಸೇರಿದಂಗೆ ಮತ್ತೆ ಕಾಂಗ್ರೆಸ್ನ ಮತ ಇದೆ ಅಹಿಂದ ವೋಟ್ಸ್ ಅಲ್ಲಿದೆ ಆ ಕ್ಷೇತ್ರದಲ್ಲಿ ಕುರುಬ ಸಮುದಾಯ ಮತ ಹೆಚ್ಚಾಗಿದೆ ಬಟ್ ಒಂದ್ಸಲ್ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ ರಾಜಣ ಏ ಸುರೇಶ್ ಬಾಬು ಕಾಂಗ್ರೆಸ್ ಬಂದ್ಬಿಡು ಅಂತ ಬಂದ್ಬಿಡು ಅಂತ ಸುರೇಶ್ ಬಾಬು ಅತ್ಯಾಪ್ತ ಕುಮಾರಸ್ವಾಮಿ ಬಿಟ್ಟು ಬರ್ತಿಲ್ಲ ಅಲ್ಲಿಂದ ಸೊ ಕಿರಣ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆಯಿಂದ ಕಮಲ ನಾಯಕ ಕಿರಣ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆಯಿಂದಾಗಿ ಈಗ ತ್ರಿಕೋನ ಸ್ಪರ್ಧೆಗೆ ತಿರುಗಿದೆ ಇಷ್ಟಾದರೂ ಸಹ ಇವ್ರು ಬಿಜೆಪಿ ತಾನೇ ಇದ್ದಿದ್ದು ಕಿರಣ್ ಕುಮಾರ್ ಕಿರಣ್ ಕುಮಾರ್ ಬಿಜೆಪಿ ಓಟೆ ತಾನೆ ಸ್ಪ್ಲಿಟ್ ಆಗಿದ್ದು ಹೌದು ಕಾಂಗ್ರೆಸ್ ಓಟು ಬಿಜೆಪಿ ಓಟ್ನ ಕಿತ್ಕೊಂಡಿರ ಕಿರಣ್ ಕುಮಾರ್ ಆ ಕಡೆ ಹೋಗಿರೋದು ಈ ಹಿನ್ನೆಲೆ ಸಹಜವಾಗಿ ಸುರೇಶ್ ಬಾಬು ಸದ್ಯಕ್ಕೆ ಮನೆಯನ್ನು ಕಾಯ್ದುಕೊಂಡಿದ್ದಾರೆ ಚಿಕ್ಕನಕಲ್ಲಿ ಗೆದ್ದೇ ಗೆಲ್ತಾರ ವಾತಾವರಣ ಇತ್ತು ಜೆಡಿಎಸ್ಗೆ ಕಿರಣ್ ಕುಮಾರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಿರೋದು ಒಂದಷ್ಟು ಲೆಕ್ಕಾಚಾರಗಳ ಬದಲಾವಣೆ ಕಾರಣ ಆಗಿದೆ ಸದ್ಯಕ್ಕೆ ಚಿಕ್ಕನಾಕಿನಲ್ಲಿ ಜೆಡಿಎಸ್ ಮುಂದೆ ಇದೆ ಬಟ್ ಇದು ವಾರ ನೆಕ್ಸ್ಟ್ ವೀಕ್ ಚೇಂಜ್ ಆಗಬಹುದೇನೋ ಒಂದ್ ರೀತಿ ಕೌಂಟಿಂಗ್ ಡೇಸ್ ಇದೆಯಲ್ಲ ಈ ಫಲಿತಾಂಶ ಚುನಾವಣಾ ಹೇಳಿಕೆ ದಿನ ಅಲ್ಲಿವರೆಗೂ ಚಿಕ್ಕನಾಗ್ನಳ್ಳಿ ರೋಚಕ ಕಿರಣ್ ಕುಮಾರ್ ನಮಗೆ ಬಿಜೆಪಿ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾಗ ಮಾಧುಸ್ವಾಮಿ ಅವರೇ ಕಾಂಗ್ರೆಸ್ ಬಂದ್ಬಿಡ್ತಾರೆ ಜಯಚಂದ್ರ ಅವ್ರ ಮಗ ಸಂತೋಷ್ ಜಯಚಂದ್ರ ನಲವತ್ತೈದು ಸಾವಿರ ಓಟ್ ತಗೊಂಡಿದ್ರು ಅಲ್ಲಿ ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾನು ವೋಟ್ ಹಾಕಿ ಅಂತ ಕೇಳ್ತಾವ್ರೆ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಸೇರಿದವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಕಿರಣ್ ಕುಮಾರ್ ಕಿರಣ್ ಕುಮಾರ್ ಮತ ಕುರುಬರ ಮತ ಈ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಅವ್ರಿಗೆ ಕಿರಣ್ ಕುಮಾರ್ಗೆ ಸಾಧ್ಯತೆ ದಟ್ಟವಾಗಿದೆ ಕಿರಣ್ ಕುಮಾರ್ ದುಷ್ಟ ಅಲ್ಲ ಕಿರಣ್ ಕುಮಾರ್ ದುರಹಂಕಾರಿ ಅಲ್ಲ ಕಿರಣ್ ಕುಮಾರ್ ಸೋಮಾರಿ ಅಲ್ಲ ಇದೆಲ್ಲಾ ಕಾರಣದಿಂದಾಗಿ ಅವರು ಟ್ರಯಾಂಗಲ್ ಫೈಟ್ ಬಂದು ನಿಂತ ಸದ್ಯ ಸುರೇಶ್ ಬಾಬು ಮುನ್ನಡೆ ಫಲಿತಾಂಶ ಏನ್ ಬೇಕಾದ್ರೂ ಆಗಬಹುದು ಏನ್ ಬೇಕಾದ ರಿಸಲ್ಟ್ ಇಲ್ಲಿ ಚಿಕ್ನಾಕ್ನಲ್ಲಿ ಜೆಡಿಎಸ್ ಹಿಂದಿನ ಸರ್ವೆಗಳಲ್ಲಿ ಏನು ತುಂಬಾ ಕ್ಲಾರಿಟಿ ಇತ್ತಲ್ಲ ಅದರ ಕ್ಲಾರಿಟಿ ಬಂದಿರೋದ್ರಿಂದ ಸುರೇಶ್ ಬಾಬು ನೆಮ್ಮದಿ ಆಗಿರೋ ಕಿರಣ್ ಕುಮಾರ್ ಯಾವಾಗ ಕಾಂಗ್ರೆಸ್ ಅವರೇ ಕಿತ್ತಾಡ್ಕೊಂಡಿದ್ರೆ ಬಿಜೆಪಿ ಮಾಧುಸ್ವಾಮಿ ಕಿರಣ್ ಕುಮಾರ್ ಸುರೇಶ್ ಬಾಬು ಆರಾಮಾಗಿದ್ರು ಯಾವಾಗ ಕಿರಣ್ ಕುಮಾರ್ ಕಾಂಗ್ರೆಸ್ ಹೋದ್ರು ನೆಮ್ದಿ ಗಿಡ ಈಗ ಮಾಧುಸ್ವಾಮಿ ಸ್ವಲ್ಪ ನಿರಾಳ ಯಾಕಂದ್ರೆ ಇಲ್ಲೇ ನಮ್ದೇ ಕಿತ್ತಾಟ ಆಗ್ಬಿಟ್ಟಿದ್ರೆ ಕಾಂಗ್ರೆಸ್ ಓಟ್ ಹೆಚ್ಚು ಕಮ್ಮಿ ಸುರೇಶ್ ಬಾಬು ಹೋಗ್ಬಿಡ್ತಿದ್ರು ಒಕ್ಕಲಿಗ ಸಮುದಾಯದ ಜೈಚಂದ್ರ ಅವರ ಮಗ ಸಂತೋಷ್ ಜೈಚಂದ್ರ ನಿಲ್ಲಾಗಿ ಒಕ್ಕಲಿಗ ವರ್ಷ ಜೆಡಿಎಸ್ ಹೋಗದೆ ಸಂತೋಷ್ ಜೈಚಂದ್ರ ಬಿದ್ದಿತ್ತು ಸೊ ಇವೆಲ್ಲ ಕಾರಣದಿಂದಾಗಿ ಈಗ ಕಿರಣ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆ ಮತ್ತಷ್ಟು ಲೆಕ್ಕಾಚಾರ ಕಾರಣ ಆಗಿದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಚಿಕ್ಕನಾಗ್ನಹಳ್ಳಿಯಲ್ಲಿ ಜೆಡಿಎಸ್ನ ಸುರೇಶ್ ಬಾಬು ಮುನ್ನಡೆಯನ್ನು ಅಲ್ಪ ಮುನ್ನಡೆಯನ್ನು ಕಾಯಿಸ್ಕೊಂಡಿದ್ದಾರೆ